ಏನು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಸಾವಿರಾರು ಕೋಟಿ ಮೌಲ್ಯದ ಬಿಡಿಎ ಕಾಂಪ್ಲೆಕ್ಸ್ಗಳು ಖಾಸಗಿ ಕಂಪನಿಗೆ ಲೀಸ್ ಹೈಟೆಕ್ ಮಾಲ್ ನಿರ್ಮಾಣವನ್ನು ಖಾಸಗಿ ಕಂಪನಿಗಳು ಮಾಡುತ್ತವೆ ಬಿ ಡಿ ಎ ಕಾಂಪ್ಲೆಕ್ಸ್ನಲ್ಲಿ ಬಿ ಡಿ ಎ ಕಾಂಪ್ಲೆಕ್ಸ್ ತೆರವಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದು ಮಂಗಲದಲ್ಲಿ ಅಂಗಡಿ ಮಾಲೀಕರು ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಏನಿಲ್ಲ ಡೆಮಾಲಿಷನ್ ಮಾಡ್ತೀವಿ ಅಂದರೆ ನಮ್ಮ ಹೊಟ್ಟೆಪಾಡಿಯನು ಎರಡು ತಿಂಗಳ ಹಿಂದಷ್ಟೇ ಒಂದೂವರೆ ಕೋಟಿ ಖರ್ಚು ಮಾಡಿ ರಿನೋವೇಷನ್ ಮಾಡಿದ್ದೀವಿ ಈಗ ಬಂದು ಡೆಮಾಲ್ಯೂಷನ್ ಅಂದರೆ ನಾವೇನು ಮಾಡಬೇಕು ಬಿ ಡಿ ಡಿ ಎ ಕಾಂಪ್ಲೆಕ್ಸ್ಗಳನ್ನು ಖಾಸಗಿ ಅವರಿಗೆ ಕೊಡಲು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಎ ಮತ್ತು ಬಿ ಡಿ ಎ ಕಮಿಷನರ್ ವಿರುದ್ಧ ಕೂಡ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಈಗ ತಾನ ಅಂದರೆ ಈಗ ಅಂಗಡಿ ಮಾಲೀಕರು ಅಲ್ಲಿ ಶಾಪ್ ಇಟ್ಕೊಂಡಿರ್ತಾರಲ್ಲ ಅವರುಗಳು ನೀವು ಏಕಾಏಕಿ ಒಂದು ನೋಟಿಸ್ ಕೊಟ್ಟಿಲ್ಲ ನಮ್ಮ ಗಮನಕ್ಕೆ ತಂದಿಲ್ಲ ಈ ರೀತಿಯಾಗಿ ಅಂದ್ರೆ ನಾವೆಲ್ಲಿಗೆ ಹೋಗಬೇಕು ಬೀದಿಗೆ ಬರಬೇಕು ಒಂದೊಂದುವರೆ ಕೋಟಿ ಕೊಟ್ಟು ರಿನೋವೇಷನ್ ಮಾಡಿಸಿದ್ದೀವಿ ಬಿ ಡಿ ಎ ಕಾಂಪ್ಲೆಕ್ಸ್ ಡೆಮೊಲ್ಯೂಷನ್ಗೆ ಈ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೌರ್ಮಂಗಲದಲ್ಲಿ ಅಂಗಡಿ ಮಾಲೀಕರು ಆಕ್ರೋಶವನ್ನ ಮತ್ತು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅಧಿಕಾರಿಗಳೊಂದಿಗೆ ಕೆಲ ಕಾಲ ವಾಗ್ವಾದ ಕೂಡ ಆಯ್ತಂತೆ ವಿ ಮತ್ತು ಅಲ್ಲಿನ ಕಮಿಷನರ್ ವಿರುದ್ಧ ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಕಟ್ಟಡ ಒಡೆದಾಗಕ್ಕೆ ಕಾರಣ ಏನಿದೆ ಮೊನ್ನೆ ರಿನ್ಯೂವಲ್ ಮಾಡಿಸಿದ್ದಾರೆ ಬಣ್ಣ ನೋಡಿ ಈ ಬಿಲ್ಡಿಂಗ್ ಟಾಯ್ಲೆಟ್ ನೋಡಿ ಎಲ್ಲ ಸ್ವಚ್ಛವಾಗಿದೆ ಎಲ್ಲ ಬಿಲ್ಡಿಂಗು ಚೆನ್ನಾಗಿದೆ ಮತ್ತೆ ಎಂತಕ್ಕೆ ಇದು ಮಾಡಬೇಕು ಯಾವುದರಿಂದ ಇದಾಗ್ತಾ ಇದೆ ಇವ್ರಿಗೆ ತೊಂದರೆ ಇಷ್ಟು ಜನ ಜನಕ್ಕೆ ತೊಂದರೆ ಆಗಲ್ವಾ ಇಷ್ಟು ಮನೆಗಳಿಗೆ ಊಟ ಸಿಕ್ಕಲ್ಲ ಎಲ್ಲೂ ಹೋಯ್ತಾರೆ ಒಂದೇ ಸತಿ ಇದು ಮಾಡಿದ್ರೆ ಏನೋ ಬಿಲ್ಡಿಂಗ್ ಚೆನ್ನಾಗಿಲ್ಲ ಏನೋ ಇದ್ದಿದ್ರೆ ಅದೊಂದು ಕಾರಣ ಇತ್ತು ಇದು ಹೊಡೆದಾಗಕ್ಕೆ ಕಾರಣ ಏನಿದೆ ಒಂದೇನು ಅಂತಂದರೆ ಮೂಲ ಅವ್ರ ಉದ್ದೇಶ ಏನು ಈ ಖಾಸಗೀಕರಣ ಮಾಡಿದರೆ ಬೇರೆ ರಾಜ್ಯಗಳಿಂದ ಜನನ ತಂದು ಅವರು ಮಾಲೀಕರನ್ನ ಮಾಡೋಂಥ ಉದ್ದೇಶ ಇಲ್ಲಿ ಇರುವಂಥವರು ಮೂಲ ಕನ್ನಡಿಗರು ಅಂದರೆ ತೊಂಬತ್ತೊಂಬತ್ತು ಶೇಕಡಾನು ಕೂಡ ಕನ್ನಡಿಗರನ್ನು ವ್ಯಾಪಾರ ಮಾಡೋಂಥ ಜಾಗ ದಿನನಿತ್ಯ ಕಚೇರಿಗಳಲ್ಲಿ ಬರೋಂಥವ್ರನ್ನ ತೊಂದರೆ ಕೊಡೋ ಅಂಥದ್ದು ಅವ್ರ ಉದ್ದೇಶ ಇವಾಗ ನಾವೇನು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ನಾಳೆ ಪ್ರೆಸ್ ಪ್ರೆಸ್ಕ್ಲಬ್ ಅಲ್ಲಿ ಪ್ರೆಸ್ ಮೀಟನ್ನು ನಾವು ಅರೇಂಜ್ ಮಾಡಿದೀವಿ ಮತ್ತು ಅದನಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡ್ತೀವಿ ಮನವಿಯನ್ನು ಕೊಟ್ಟಾದ ಮೇಲೆ ನಾವು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಇದೇ ಜಾಗದಲ್ಲಿ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದೀವಿ ಅದು ನಾಳೆ ಅಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ಅದ್ರ ಮುಖಾಂತರವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಮತ್ತೆ ಒಂದು ಸರ್ ಇದರಲ್ಲಿ ಮುಖ್ಯವಾಗಿ